ಅಂಡ್ ವೆಲ್ಕಮ್ ಟು ಸೈನ್ಸ್ ನಾನು ಸೌಮ್ಯ ಕೃಷ್ಣ ಹೆಗಡೆ ಒಂದು ತಿಂಗಳ ಹಿಂದೆ ಆಲ್ಮೋಸ್ಟ್ ಡೇಟ್ ಎಕ್ಸಾಕ್ಟ್ಲಿ ಏಟ್ ಏಟ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಕ್ಟ್ವೆಚುವಲ್ ವರ್ಲ್ಡ್ ನಲ್ಲಿ ಟ್ರಿಪಲ್ ಏಟ್ ಅಂತ ಕರೆದು ಲಯನ್ಸ್ ಪೋರ್ಟಲ್ ಅಂತ ಕರೀತಾರೆ ಒಂದು ಡೀಪ್ ಮೀನಿಂಗ್ ಇದೆ ಆದ್ರೆ ಕೆಲವೊಂದಷ್ಟು ಡೇಟ್ ಅನ್ನ ನಮ್ಗೆ ಮರಿಬೇಕು ಅಂತ ಅನಿಸಿದ್ರು ಮರೆಯಕ್ ಸಾಧ್ಯ ಇಲ್ಲ ಅಂತ ಕೆಲವೊಂದಷ್ಟು ಅನುಹೋನಿ ನಡೆದು ಹೋಗಿರುತ್ತೆ ಅವತ್ತು ನಿಮ್ಗೆಲ್ಲರಿಗೂ ಗೊತ್ತು ಕೋಲ್ಕತ್ತಾದ ವೆರಿ ಫೇಮಸ್ ಕರ್ ಮೆಡಿಕಲ್ ಕಾಲೇಜ್ ನಲ್ಲಿ ಏನ್ ನಡೀಲೇಬಾರದು ಅದು ನಡೆದು ಹೋಯಿತು ಆವತ್ತಿನಿಂದ ಇವತ್ತಿನವರೆಗೆ ಏನೇನ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ರಫ್ ಆಗಿ ಐಡಿಯಾ ಇರುತ್ತೆ ಕೆಲವು ಜನ ಇದನ್ನ ಫಾಲೋ ಕೂಡ ಮಾಡ್ತಾ ಇರಬಹುದು ಸ್ಪೆಷಲಿ ಹೆಣ್ಮಕ್ಳು ನಿರ್ಭಯಾ ಕೇಸ್ನ ನಂತರ ಇಡೀ ದೇಶವನ್ನ ದೊಡ್ಡ ಮಟ್ಟದಲ್ಲಿ ಒಂದು ಕೂಗಿನಲ್ಲಿ ಬೈಂಡ್ ಮಾಡಿತು ಇನ್ ಅ ವೆರಿ ಗುಡ್ ವೇ ಆದರೆ ನಮಗೆ ಪ್ರತಿ ಸರ್ತಿನೂ ಇಂಥ ಕೇಸಸ್ ನಡೆದಾದಾಗ ಎಷ್ಟೋ ವರ್ಷಗಳ ಗ್ಯಾಪ್ ಇರುತ್ತೆ ಏನೂ ಬದಲಾವಣೆ ನಡೆದಿರೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಕ್ಯಾಂಡಲ್ ಮಾರ್ಚ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತೀವಿ ಎಲ್ಲ ಆಗುತ್ತೆ ಬಟ್ ಹಿಸ್ಟ್ರಿ ಕೀಪ್ಸ್ ರಿಪೀಟಿಂಗ್ ಅದು ಆಗಬಾರ್ದು ಆದರೆ ಆಗ್ತಿದೆ ಅದು ಕೂಡ ಈ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅನ್ನೋದ್ರ ಹಿಸ್ಟ್ರಿ ಅನ್ನುವಂಥದ್ದು ಏನಿದೆ ಅದನ್ನ ನೋಡದ ಮೇಲೆ ಕೇವಲ ಮೆಡಿಕಲ್ ಕಾಲೇಜ್ ಅಂತ ಅಲ್ಲ ಪ್ರಪಂಚದ ಯಾವುದೇ ಒಂದು ಜಾಗ ಕೂಡ ಸೇಫ್ ಆಗಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳನ್ನ ಹೆತ್ತಂತಹ ತಂದೆ ತಾಯಿಯಂದರಿಗೆ ಆ ಅಣ್ಣ ತಮ್ಮಂದರಿಗೆ ಗಂಡಂದರಿಗೆ ಭಯ ಹುಡಿಸುವಂತಹ ಸನ್ನಿವೇಶ ಇವತ್ತಿನ ನ್ಯೂಸ್ ಸೆನ್ಸ್ ನಲ್ಲಿ ಅದು ನಿರ್ಭಯಾ ಕೇಸ್ ಇರಬಹುದು ನೈನ್ಟೀನ್ ನೈಂಟಿ ಟು ಅಜ್ಮೀರ್ ಕೇಸ್ ಇರಬಹುದು ಮೊನ್ನೆ ಅವರು ಕನ್ವಿಕ್ಟ್ ಆಗಿದ್ದಾರೆ ಅಂದ್ರೆ ಮೂವತ್ತೆರಡು ವರ್ಷ ಬೇಕಾಯ್ತು ಒಂದು ಕೇಸನ್ನ ವರ್ಡಿಕ್ಟ್ ಅನ್ನ ಡೆಲಿವರ್ ಮಾಡಕ್ಕೆ ಮೂವತ್ತೆರಡು ವರ್ಷ ಬರೋಬ್ಬರಿ ಕಾಯ್ಬೇಕಾದಂತಹ ಪರಿಸ್ಥಿತಿ ಅಂತಂದ್ರೆ ಈ ರೇಪ್ ಅನ್ನುವಂಥದ್ದು ಅದರ ಹಿಸ್ಟ್ರಿ ಅದರ ಬೆಳೆದು ಬಂದಂತಹ ದಾರಿ ಹಾಗೆ ಮುಂದೆ ನಡೆಯದ್ದೇ ಇರಬೇಕು ಅಂತಂದ್ರೆ ವಾಟ್ ವಿ ಶುಡ್ ಡೂ ಇದು ಎಲ್ಲದರ ಒಂದು ಸಿಂಹಾವಲೋಕನವನ್ನ ಮಾಡ್ತಾ ಹೋಗೋಣ ಇವತ್ತಿಗೂ ಕೂಡ ನಾವು ಯಾವುದೇ ಕೇಸ್ ಬಗ್ಗೆ ಮಾತಾಡಿದ್ವಿ ಅಂತಂದ್ರೆ ಈ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಬೇಜಾರಿರೋದು ನನ್ನನ್ನು ಸೇರಿದ ಹಾಗೆ ಸೌಜನ್ಯ ಕೇಸ್ ಆದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು ಕೆಲವೊಂದಷ್ಟು ಕೇಸ್ ಮಾತ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಸುದ್ದಿ ಮಾಡುತ್ತೆ ನ್ಯಾಯಕ್ಕಾಗಿ ಮೊರೆ ಹೋಗುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ ಅದರ ಅರ್ಥ ಬೇರೆಯವರಿಗೆ ಮೋಸ ಆಗಿಲ್ಲ ಅಥವಾ ಬೇರೆಯವರು ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಅಲ್ಲ ಈ ಜೆಕರ್ ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಏನಿದೆ ಅದನ್ನ ಒಂದು ಕ್ವಿಕ್ ಆಗಿ ಅವತ್ತು ಏನ್ ನಡೀತು ಅನ್ನೋದನ್ನ ನಾನು ಬ್ರುಟಾಲಿಟಿಯನ್ನ ಹೇಳಕ್ ಇಷ್ಟಪಡಲ್ಲ ಆ ಹುಡುಗಿ ಏನನ್ನ ಅನುಭವಿಸಿ ಹೋದ್ಲಲ್ಲ ಅದು ಯಾರಿಗೂ ಆಗ್ಬಾರ್ದು ಆದರೆ ಇದನ್ನ ಮೆನ್ಷನ್ ಮಾಡಲೇಬೇಕು ಬಿಕಾಸ್ ಇದನ್ನ ಬೈಸೆಕ್ಟ್ ಮಾಡಿದ್ರೆ ಮಾತ್ರ ಹಿಸ್ಟ್ರಿ ಶುಡ್ ನಾಟ್ ರಿಪೀಟ್ ಅನ್ನೋದಕ್ಕೆ ನಮಗೆ ಒಂದು ಐಡಿಯಾ ಕ್ರಿಯೇಟ್ ಆಗತ್ತೆ ಮೂವತ್ತೊಂದು ವರ್ಷದ ಒಬ್ಳು ವೆರಿ ಬ್ರಿಲಿಯಂಟ್ ಜೀವನದಲ್ಲಿ ಹಿಂಗ್ ಮಾಡ್ಬೇಕು ಹಂಗೆ ಮಾಡ್ಬೇಕು ಈ ರೀತಿ ಬದುಕ್ಬೇಕು ಆ ರೀತಿ ಬದುಕಬೇಕು ಅಂತ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳುವಷ್ಟರ ಮಟ್ಟಿಗೆ ಆಸೆಯನ್ನ ಹೊಂದಿರುವಂತಹ ಒಬ್ಳು ಹುಡುಗಿ ಡಾಕ್ಟರ್ ಆಕೆ ತನ್ನ ಮೂವತ್ತಾರು ಗಂಟೆಯ ಸುದೀರ್ಘ ಶಿಫ್ಟ್ ಇರ್ತಾಳೆ ಅಂದ್ರೆ ಇನ್ ಹೌಸ್ ಡಾಕ್ಟರ್ ಅವಳು ಸೊ ಅವತ್ತು ನೀರಜ್ ಚೋಪ್ರಾ ಅವರ ಒಲಿಂಪಿಕ್ಸ್ ಅನ್ನ ನೋಡಿಕೊಂಡು ಅವ್ರನ್ನ ಸಪೋರ್ಟ್ ಮಾಡಿ ತನ್ನ ಎರಡು ಕೊಲೀಸ್ ಜೊತೆ ಮಾತಾಡಿಕೊಂಡು ಸುಸ್ತಾಗಿದೆ ಅಂತ ಆಕೆಗೆ ಅಂತ ಬಿಟ್ಕೊಟ್ಟಿರುವಂತಹ ಒಂದು ರೂಮ್ ಅಲ್ಲಿ ಯಾವುದೋ ಒಂದು ಟೆಸ್ಟ್ ನಡೀತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಕಾನ್ಫರೆನ್ಸ್ ರೂಮ್ ಅಲ್ಲಿ ಮಲ್ಕೊಳ್ತಾಳೆ ಯಾರೂ ಕೂಡ ಇಮ್ಯಾಜಿನ್ ಮಾಡಕ್ ಸಾಧ್ಯ ಅಲ್ಲ ಒಂದು ಕಾನ್ಫರೆನ್ಸ್ ರೂಮ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ ಅಲ್ಲಿ ಒಬ್ಬ ತಲೆಕೆಟ್ಟ ಕಾಮುಕ ಬರ್ತಾನೆ ಆಕೆಯನ್ನ ಅತ್ಯಾಚಾರ ಮಾಡಿ ಬ್ರೂಟಲಿ ಮರ್ಡರ್ ಮಾಡ್ತಾನೆ ಅಂತ ಯಾವ ವೈಲ್ಡೆಸ್ಟ್ ಡ್ರೀಮ್ಸ್ ಅಲ್ಲೂ ಯಾರೂ ಕೂಡ ಆಲೋಚನೆ ಆಗೋದಿಲ್ಲ ಸಂಜಯ್ ರಾಯ್ ಅನ್ನುವಂತಹ ಒಬ್ಬ ಕಿರಾತಕ ಏನಿದ್ದಾನೆ ಅವನ ಮನಸ್ಥಿತಿಯನ್ನ ಹಾಗೂ ಈ ಸಂಜಯ್ ರಾಯ್ನೂ ಸೇರಿದ ಹಾಗೆ ಅಂಥವರ ಹಿಸ್ಟ್ರಿಯನ್ನ ನೋಡಿದ್ರೆ ನಮಗೆ ತುಂಬಾ ಪ್ಯಾರಲ ಲೈನ್ಸ್ ಸಿಗುತ್ತೆ ಪ್ಯಾಟರ್ನ್ಸ್ ಸಿಗುತ್ತೆ ಬೇಸಿಕಲಿ ಯಾರ್ಯಾರು ಈ ಅತ್ಯಾಚಾರವನ್ನ ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ರೇಪಿಸ್ಟ್ ಮೆಂಟಾಲಿಟಿ ಅನ್ನೋದು ಹೆಂಗಿರುತ್ತೆ ಅಂತಂದ್ರೆ ನಿರ್ಭಯಾ ಕೇಸ್ಗೆ ರಿಲೇಟೆಡ್ ಆಗಿ ಒಬ್ಬ ಜರ್ನಲಿಸ್ಟ್ ಮಿಸ್ ಪಾಂಡೆ ಅನ್ನುವಂಥವ್ರು ಒಂದು ಡೀಟೇಲ್ ಆಗಿರುವಂತಹ ರಿಪೋರ್ಟ್ ಅನ್ನ ರೆಡಿ ಮಾಡಿದರೆ ಅವರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೆಂಗ್ ಮನ್ಸು ಬರುತ್ತೆ ಹೆಂಗ್ ಒಬ್ರನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡುವಷ್ಟ್ರ ಮಟ್ಟಿಗೆ ಅಷ್ಟು ಬ್ರುಟಾಲಿಟಿ ಹೆಂಗ್ ಬರಕ್ ಸಾಧ್ಯ ಮನುಷ್ಯತ್ವನೇ ಅಲ್ಲ ಅದು ಹಂಗಿದ್ ಬರಕ್ ಹೆಂಗ್ ಸಾಧ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆ ಸೈಕಾಲಜಿ ಅರ್ಥ ಮಾಡ್ಕೋಬೇಕು ಅಂತ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ರೆ ಆ ದರಿದ್ರದವನು ಏನು ಏನ್ ಮಾತಾಡ್ತಾನೆ ಗೊತ್ತಾ ಒಂಬತ್ತು ಗಂಟೆ ನಂತರ ಹೊರಗಡೆ ಇರುವಂತಹ ಹೆಣ್ಮಕ್ಳು ತರ ಬಟ್ಟೆ ಹಾಕೋಬೇಕು ತರ ಬಟ್ಟೆ ಹಾಕೋಬಾರ್ದು ಅನ್ನೋ ಅರಿವಿಲ್ಲದೆ ಅಗರ್ ಓ ಶರೀಫ್ ಹೋತಿ ತೋ ಓ ಬಹರ್ನಿ ಹೋತಿ ಅನ್ನುವಂತಹ ಮೀನಿಂಗ್ ಅನ್ನ ಬರುವಂತಹ ಮಾತನ್ನ ಅಂದ್ರೆ ಅವನು ರೇಪ್ ಮಾಡೋದಕ್ಕೆ ಕಾರಣ ಅವಳು ಹೊರಗಡೆ ಇದ್ದಿದ್ದು ಅವಳ ಬಟ್ಟೆ ಅನ್ನುವಷ್ಟರ ಮಟ್ಟಿಗೆ ಹೀಸ್ ಅ ಮೇಲ್ ಶಾವ್ನೆಸ್ಟ್ ಹೆಣ್ಣು ಅಂತಂದ್ರೆ ತನ್ನ ಹಾಗೆ ಒಂದು ಜೀವಿ ಒಬ್ಬ ಮನುಷ್ಯ ಅಂತ ನೋಡದ್ದೇ ಅವಳು ಹೇಗಿರಬೇಕು ಹೇಗ್ ಮಾತಾಡ್ಬೇಕು ಎಷ್ಟು ಹೊತ್ತು ಒಳಗಡೆ ಮನೆ ಒಳಗಡೆ ಇರ್ಬಿಡ್ಬೇಕು ಅವಳು ಒಳ್ಳೆಯವಳಾಗಿದ್ರೆ ಅವಳು ಮಾಡೆಸ್ಟ್ ಆಗಿದ್ರೆ ಯಾವ ತರದ್ ಬಟ್ಟೆ ಹಾಕಬೇಕು ಇದು ಎಲ್ಲದ್ರ ಬಗ್ಗೆ ಮಾಡುವಂತಹ ಮೇಲ್ ಶೌನಿಸಮ್ ಏನಿದೆ ಅಲ್ವಾ ಇದನ್ನ ಅಡ್ರೆಸ್ ಮಾಡಬೇಕು ಈ ಬಟ್ಟೆಗೆ ಸಂಬಂಧಪಟ್ಟ ಹಾಗೆ ಹುಡುಗಿಯರ ಆಟಿಟ್ಯೂಡ್ಗೆ ಸಂಬಂಧಪಟ್ಟ ಹಾಗೆ ನಿಲುವು ಅನ್ನುವಂಥದ್ದು ಈಗ ಟಾಕ್ಸಿಕ್ ಫೆಮಿನಿಸಮ್ ಗೆ ಟರ್ನ್ ಆಗೋದಕ್ಕಿಂತ ಮೊದಲಿನ ಒಂದು ಸನ್ನಿವೇಶವನ್ನ ನೋಡ್ಕೊಂಡ್ರಿ ಅಂತಂದ್ರೆ ಯಾರ್ಯಾರೆಲ್ಲ ಹೆಣ್ಮಕ್ಳು ಬಟ್ಟೆಯಿಂದ ರೇಪ್ ಆಗುತ್ತೆ ಅಂತ ಹೇಳ್ತಾರಲ್ವಾ ಈ ಒಂದು ಕೇಸ್ ನಲ್ಲಿ ನೋಡಿ ಆ ಹುಡುಗಿಯ ಬಟ್ಟೆ ಅನ್ನುವಂಥದ್ದಲ್ಲ ಅವಳು ಸುಸ್ತಾಗಿ ಶಿಫ್ಟ್ ಅಲ್ಲಿ ಸುಸ್ತಾಗಿ ಮಲಗಿರುವಂತಹ ಒಬ್ಬ ಡಾಕ್ಟರ್ ಅಂತಹ ಡಾಕ್ಟರ್ ಅನ್ನ ರೇಪ್ ಮಾಡುವಂತಹ ಮೆಂಟಾಲಿಟಿಯ ಇವನ ಹಿಸ್ಟ್ರಿಯನ್ನ ಸಂಜಯ್ ರಾಯ್ ಹಿಸ್ಟ್ರಿ ನೋಡಿದ್ರೆ ಮೂರ್ ಮೂರ್ ಮದುವೆ ಆಗಿ ಡೊಮೆಸ್ಟಿಕ್ ವೈಲೆನ್ಸ್ ಮಾಡಿರುವಂತಹ ಒಬ್ಬ ಸಿವಿಕ್ ವಾಲಂಟಿಯರ್ ಯಾರಿಗೆ ಗೊತ್ತಿಲ್ವೋ ಸಿವಿಕ್ ವಾಲಂಟಿಯರ್ ಅಂತಂದ್ರೆ ಈ ವೆಸ್ಟ್ ಬೆಂಗಾಲ್ನ ಕಡೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅದು ಈ ಸಿವಿಕ್ ವಾಲಂಟಿಯರ್ ಅಂತಂದ್ರೆ ವರ್ಕ್ ಫೋರ್ಸ್ ಕಡಿಮೆ ಇದೆ ಪೊಲೀಸಿಂಗ್ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಲ್ಲೋ ಕ್ರೌಡ್ ಮ್ಯಾನೇಜ್ಮೆಂಟ್ ಅಲ್ಲೋ ಅಂತವ್ರನ್ನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹೈಯರ್ ಮಾಡಿ ಅವರಿಗೆ ಸ್ಯಾಲ್ರಿ ಕೊಡ್ತಾರೆ ಆದ್ರೆ ಅವರು ಪೊಲೀಸ್ ಅಲ್ಲ ಆದ್ರೆ ಈ ಮನುಷ್ಯ ಆ ಒಂದು ಈ ಮೇಲ್ ಈಗು ಅಂತ ಕರೀತಾರಲ್ವಾ ಅದನ್ನ ಬೂಸ್ಟ್ ಮಾಡ್ಕೊಳ್ತಾ ತನ್ನ ಗಾಡಿ ಮೇಲೆ ಪೊಲೀಸ್ ಕೋಲ್ಕತ್ತಾ ಪೊಲೀಸ್ ಅಂತ ಸ್ಟಿಕರ್ ಹಾಕೊಂಡಿರ್ತಾನೆ ಹೆಂಡತಿಯನ್ನ ಹೊಡಿತಾನೆ ಅದು ಕೂಡ ಆಕೆ ಪ್ರೆಗ್ನೆಂಟ್ ಆಗಿರುವಾಗ ಅವನ ಮನಸ್ಥಿತಿಯನ್ನ ಆಲೋಚನೆ ಮಾಡಿ ಹೆಣ್ಣು ಅಂತಂದ್ರೆ ಏನೋ ಒಂದು ಸೆಕೆಂಡ್ ಗ್ರೇಡ್ ಸೈ ಸಿಟಿಸನ್ ಅನ್ನುವ ಹಾಗೆ ನೋಡುವಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಮನುಷ್ಯ ಅಂದ್ರೆ ತಾಯಿ ಅಂದ್ರೆ ರೆಸ್ಪೆಕ್ಟ್ ಇಲ್ಲ ತಂಗಿ ಅಂದ್ರೆ ರೆಸ್ಪೆಕ್ಟ್ ಇಲ್ಲ ಹೆಂಡತಿ ಅಂದ್ರೆ ರೆಸ್ಪೆಕ್ಟ್ ಇಲ್ಲ ತಾನು ಗಂಡಸು ಅನ್ನೋದೇ ಒಂದು ಎಂಟೈಟಲ್ಮೆಂಟ್ ಅನ್ನುವ ರೀತಿಯಲ್ಲಿ ಅವನ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಳ್ಳಿ ಆವತ್ತಿನ ಏನು ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ಪೆಕ್ಯುಲೇಷನ್ ಅನ್ನುವಂಥದ್ದಿದೆ ಅದು ಗ್ಯಾಂಗ್ ರೇಪ್ ಅಂತ ಕೆಲವು ಜನ ಹೇಳಿದ್ರು ಒನ್ ಫಿಫ್ಟಿ ಮಿಲಿಗ್ರಾಮ್ ಸೀಮನ್ ಸಿಕ್ಕಿದೆ ಆಕೆಯ ಪ್ರೈವೇಟ್ ಪಾರ್ಟಲ್ಲಿ ಅನ್ನುವಂಥದ್ದು ಕೆಲವೊಂದಷ್ಟು ಸ್ಟೋರಿ ಅನ್ನುವಂಥದ್ದು ಅದು ಕಾಂಟ್ರವರ್ಸಿ ಆಗ್ತಾ 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 ಕಾಲು ಬಾಲ ತಲೆ ಎಲ್ಲ ಆಡ್ ಆಗ್ತಾ ಇರೋದು ಆದ್ರೆ ಈ ವ್ಯಕ್ತಿ ಅವತ್ ಏನ್ ಮಾಡಿದಾನೆ ಅನ್ನೋದನ್ನ ಇವಾಗ ಪೊಲೀಸ್ ಏನ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಸಿಕ್ಕಾಕ್ಕೊಂಡ್ ತಕ್ಷಣ ಅವ್ನು ಒಪ್ಕೊಂಡ್ಬಿಡ್ತಾನೆ ಹೌದು ನಾನು ಮಾಡಿದೀನಿ ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ ಸೊ ಇಂತಹ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಅವ್ನು ಒಬ್ಬನೇ ಇದ್ರಲ್ಲಿ ಇನ್ವಾಲ್ವ್ ಇಲ್ಲ ಅವ್ನು ಮೆಂಟಲಿ ಪ್ರಿಪೇರ್ ಇದ್ದ ಹಿಂಗಾಗತ್ತೆ ನಾನು ಇದ್ರೊಳಗಡೆ ಬುಕ್ ಹಾಕ್ತೀನಿ ಬಟ್ ನನ್ಗೆ ಯಾರು ಬ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಿ ಹ್ಯಾಸ್ ಕ್ಲಾರಿಟಿ ಇದನ್ನ ನಮ್ಗೆ ಕ್ಲಿಯರ್ ಆಗಿ ತೋರಿಸುತ್ತೆ ಅಂಡ್ ಪರ್ಸನಲಿ ನನಗೇನ್ ಅನ್ಸುತ್ತೆ ಗೊತ್ತಾ ಅವತ್ತಿನ ಒಂದು ದಿನ ಎಂಟನೇ ತಾರೀಕಲ್ಲಿ ಏನೇನ್ ನಡೀತು ಅನ್ನೋದನ್ನ ನೆನ್ಸ್ಕೊಂಡ್ರೆ ಇವನ ಹಿಸ್ಟ್ರಿಯನ್ನ ಗಮನದಲ್ಲಿ ಇಟ್ಕೊಂಡು ಈಸ್ ಇಸ್ ಅ ಮೇಲ್ ಶವನಿಸ್ಟ್ ಹೆಣ್ಮಕ್ಳು ಅಂತಂದ್ರೆ ಗೌರವ ಇಲ್ಲ ತಾನು ಏನೋ ಎಂಟೈಟಲ್ಡ್ ಪರ್ಸನ್ ಬಿಕಾಸ್ ಹಿ ಇಸ್ ಮೇಲ್ ಅನ್ನುವಂತಹ ಈಗೋ ಬೂಸ್ಟ್ ನಲ್ಲಿ ಇರ್ತಾ ಇದ್ದಂತಹ ವ್ಯಕ್ತಿ ಮೂರ್ ಮೂರ್ ಸತಿ ಹೆಂಡತಿಯರಿಗೆ ಹೊಡೆದ್ರು ಕೂಡ ಪೊಲೀಸ್ ಅವನನ್ನ ಅರೆಸ್ಟ್ ಮಾಡಿಲ್ಲ ಜೊತೆಗೆ ಆ ಸಿವಿಕ್ ವಾಲಂಟಿಯರ್ ನಾನು ಅನ್ನುವಂತಹ ಒಂದು ಫ್ರೀ ಕಾರ್ಡ್ ಬೇರೆ ಅವನ ಹತ್ರ ಅವನ ಫೇವರ್ಸ್ ಅಲ್ಲಿ ವರ್ಕ್ ಆಗ್ತಾ ಇರುವಾಗ ಇದಕ್ಕೆ ಹೇಳೋದು ಪೊಲೀಸ್ ಚಿಕ್ಕ ಚಿಕ್ಕ ಪ್ಯಾಟರ್ನ್ ಅನ್ನ ಕಂಡಿಡಿದ್ಬಿಟ್ಟು ಅಂತವ್ರನ್ನ ಒದ್ದು ಒಳಗಾಕಿ ಬುದ್ಧಿ ಕಲಿಸಿದ್ರೆ ದೊಡ್ಡ ಕ್ರೈಮ್ ಮಾಡೋಕೆ ಅವರಿಗೆ ಧೈರ್ಯ ಬರ್ತಿರ್ಲಿಲ್ಲ ಚಲೇಗ ಆಟಿಟ್ಯೂಡ್ ಬೆಳೆಯೋದೇ ಯಾವಾಗ ಪೊಲೀಸರು ಕರೆಕ್ಟ್ ಆಗಿ ಲಾ ಅಂಡ್ ಆರ್ಡರ್ ಅನ್ನ ಇಂಪ್ಲಿಮೆಂಟ್ ಮಾಡದೇ ಇರುವಾಗ ಸೊ ಈ ವ್ಯಕ್ತಿ ಮೊದ್ಲು ಕೂಡ ಯಾವ್ದೋ ಒಂದ್ ಪಾಪದ್ ಹೆಂಗ್ಸು ಮಗುನ್ ಕರ್ಕೊಂಡ್ ಬರುವಾಗ ಆಕೆ ನಂಬರ್ ನಂಬರ್ನ ತಗೊಂಡು ಅವಳನ್ನ ಸೆಕ್ಶುವಲಿ ಹೆರಾಸ್ ಮಾಡೋಕೆ ಟ್ರೈ ಮಾಡಿದಾನೆ ಆದ್ರೆ ಅವಳು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವಳು ವಿಷಯಕ್ಕೆ ಹೋಗಿಲ್ಲ ಅಂದ್ರೆ ಯಾರು ವಾಯ್ಸ್ ರೇಸ್ ಮಾಡ್ತಾರೆ ಅಂತವರ ಬಗ್ಗೆ ಅವನಿಗೆ ಸ್ವಲ್ಪ ಭಯ ಇದೆ ಆದ್ರೆ ಯಾವಾಗ ಅದಕ್ಕಿಂತ ಹೈಯರ್ ಸಪೋರ್ಟ್ ಸಿಗತ್ತೆ ಅವನ ವ್ಯಕ್ತಿತ್ವವನ್ನ ನೋಡಿ ಅವತ್ತೆಲ್ಲ ಅವನು ಏನೋ ಒಂದು ಆ ಹಾಸ್ಪಿಟಲ್ ಒಳಗಡೆ ಒಂದು ಲೇಡಿ ಅನ್ನ ಫಾಲೋ ಮಾಡ್ಕೊಂಡು ಹೋಗಿರುವಂತಹ ಸಿ ಸಿ ಫುಟೇಜ್ ಇದೆ ಅಲ್ಲಿಂದ ಅವನು ಅವನ ಫ್ರೆಂಡ್ ಜೊತೆ ಒಂದು ರಾತ್ರಿ ಟೈಮ್ ಅಲ್ಲಿ ರೆಡ್ ಲೈಟ್ ಏರಿಯಾ ಕೂಡ ಹೋಗಿದ್ದಾನೆ ಸೋನಾಗಾಚಿ ಅಂತ ಅವನಿಗೆ ಸೆಕ್ಷುವಲ್ ಪ್ಲೆಜರೇ ಇಂಪಾರ್ಟೆಂಟ್ ಅಂತ ಆಗಿದ್ರೆ ಅವತ್ತಿಗೆ ಅವನ ಹತ್ರ ಆಪ್ಷನ್ ಇತ್ತು ಆದ್ರೆ ಅಲ್ಲಿ ಅವನು ಅವನ ಅನ್ನ ಬಿಟ್ಟು ದಾರಿ ಪೂರ್ತಿ ಕುಡ್ಕೊಂಡು ಓಡಾಡ್ಕೊಂಡು ಮಾಡಬಾರದ ಕೆಲಸ ಮಾಡ್ಕೊಂಡು ಏನೇನ್ ಚಟ ಇತ್ತು ಅವನಿಗೆ ಗೊತ್ತಿಲ್ಲ ಅವನ ಅನ್ನ ಸರ್ಚ್ ಮಾಡಿದ್ರೆ ವೈಲೆಂಟ್ ಪೋರ್ನೋಗ್ರಫಿಯನ್ನ ಕೂಡ ಅವ್ನು ನೋಡ್ತಾ ಇದ್ದ ಅನ್ನೋದು ಇಲ್ಲಿ ಕೂಡ ನಮಗೆ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಗೊತ್ತಾಗತ್ತೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸೆಕ್ಸ್ ಅನ್ನುವಂಥದ್ದನ್ನ ಇಂಟರ್ ಕೋರ್ಸ್ ಅನ್ನುವಂಥದ್ದನ್ನ ಸೈಂಟಿಫಿಕಲಿ ಅರ್ಥ ಮಾಡಿಸ್ಲಿಲ್ಲ ಅಂತಂದ್ರೆ ಬ್ಯಾರ್ದೋ ಕಡೆ ಹೋಗಿ ಹಿಂಗದನ್ನೆಲ್ಲ ಕಾಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡುವಂತಹ ಮೈಂಡ್ಸೆಟ್ ಬರುತ್ತೆ ಅದ್ರ ಬಗ್ಗೆ ಓಪನ್ ಟಾಕ್ ಇರಲಿಲ್ಲ ಅಂತಂದ್ರೆ ಸೆಕ್ಸ್ ಅಂದ ತಕ್ಷಣ ಯಿಜುಜುಜು ಅಂತ ವರ್ಡ್ ಮಾತಾಡಬಾರ್ದು ನೋ ಅದರಿಂದನೇ ನಮ್ಮ ತಂದೆ ತಾಯಿಯ ನಡುವೆ ಇಂಟರ್ ಕೋರ್ಸ್ ನಡೆದಿದ್ದರಿಂದಾನೆ ನಾವು ಈ ಪ್ರಪಂಚಕ್ಕೆ ಬಂದಿರೋದು ಇದು ಲೈಫ್ ಪ್ರೊಸೆಸ್ ಅಂತ ಕರೀತಾರೆ ಇದನ್ನ ನಾರ್ಮಲೈಸ್ ಮಾಡಿ ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು ಇದು ಎಲ್ಲದ್ರ ಬಗ್ಗೆ ಚಿಕ್ಕ ವಯಸ್ಸಿಂದ ಎಜುಕೇಶನ್ ಅಲ್ಲಿ ಪ್ರಾಪರ್ ಸೈಂಟಿಫಿಕ್ ವೇಯಲ್ಲಿ ನಮಗೆ ಅರ್ಥ ಮಾಡಿಸಿದ್ರೆ ಯಾವುದೋ ಪಾರ್ನ್ ಸೈಟಿಗೆ ಹೋಗಿ ಅಥವಾ ಅಂತ ಅಡಲ್ಟ್ ಫಿಲ್ಮ್ ಅನ್ನ ನೋಡಿ ಕಲಿಬೇಕಾದಂತಹ ಮಜಾ ತಗೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ಕಾಮಸೂತ್ರ ಅನ್ನುವಂಥದ್ದು ಏನಿರುತ್ತಲ್ವಾ ಇಟ್ಸ್ ನಾಟ್ ಓನ್ಲಿ ಎಬೌಟ್ ಸೆಕ್ಸ್ ಇಟ್ಸ್ ಎಬೌಟ್ ಸೆಕ್ಶುಯಲ್ ಪ್ಲಜರ್ ಎಟ್ ಇಮೋಷನಲ್ ಲೆವೆಲ್ ಅದನ್ನ ಕರೆಕ್ಟಾಗಿ ಈ ಧರ್ಮ ಶಿಕ್ಷಣ ಅನ್ನುವಂಥದ್ರಲ್ಲಿ ನಾವು ಕಲ್ತಿದ್ರೆ ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು ಯಾವುದನ್ನ ರೆಸಿಸ್ಟ್ ಮಾಡಬೇಕು ಯಾವುದನ್ನ ಇಲ್ಲ ಅಂತ ಹೇಳಬೇಕು ಇದು ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ತಾ ಇತ್ತು ಹಾಗೆ ಒಂದು ಹ್ಯೂಮನ್ ಬಾಡಿಯನ್ನ ಇಟ್ಸ್ ಜಸ್ಟ್ ಅ ಬಾಡಿ ಅನ್ನುವಂತಹ ಸೆನ್ಸ್ ಕೂಡ ಬರ್ತಾ ಇತ್ತು ಏನೋ ಹೆಣ್ಮಕ್ಳು ಅಂತ ತಕ್ಷಣ ಆ ಬೂಬ್ಸ್ ಅನ್ನ ವಿಜಯನವನ್ನ ಏನೋ ಒಂದು ರೀತಿಯಲ್ಲಿ ಫ್ಯಾಂಟಸೈಸ್ ಮಾಡಿ ತೋರಿಸೋದು ಮೊದಲು ಈ ಸಿನಿಮಾದಲ್ಲಿ ತೋರಿಸುವಂತಹ ಆ ಮೇಲ್ ಶೌನಿಸಮ್ ಅನ್ನುವಂಥದ್ದು ಏನಿದೆ ಹೆಣ್ಮಕ್ಳನ್ನ ಆಬ್ಜೆಕ್ಟಿಫೈ ಮಾಡೋದೇನಿರುತ್ತೆ ಅದು ಸ್ಟಾಪ್ ಆಗಬೇಕು ಯಾಕೆ ಅಂತಂದ್ರೆ ಅಂಥದ್ರಿಂದಲೇ ಇಂಥ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗೋದು ನಾಟ್ ಬಿಕಾಸ್ ಆಫ್ ಕ್ಲೋದಿಂಗ್ ಆರ್ ಮಾಡೆಸ್ಟಿ ಆಫ್ ವಿಮೆನ್ ಸೊ ಈ ವ್ಯಕ್ತಿ ಅಂತ ಪೋರ್ನೋಗ್ರಫಿಯನ್ನ ನೋಡ್ಬಿಟ್ಟು ಅಲ್ಲಿ ಬಂದು ಡೈರೆಕ್ಟ್ ಆಗಿ ಕಾನ್ಫರೆನ್ಸ್ ರೂಮ್ ಅಲ್ಲಿ ಒಬ್ಬಳು ಮಲಗಿರ್ತಾಳೆ ಅನ್ನುವಂಥದ್ದು ಹೇಗೆ ಗೊತ್ತಾಗೋಕೆ ಸಾಧ್ಯ ಅನ್ನೋದು ನನ್ನ ಇನ್ವೆಸ್ಟಿಗೇಟಿವ್ ಮೈಂಡ್ಗೆ ಅರ್ಥವಾಗದೇ ಇರುವಂತಹ ಪ್ರಶ್ನೆ ಅದರ ಅರ್ಥ ಏನು ಆ ಕಾಂಟ್ರವರ್ಸಿ ಅನ್ನುವಂಥದ್ದಿದೆ ಆ ಕಾಲೇಜ್ ನ ಪ್ರಿನ್ಸಿಪಾಲ್ ಯಾರಿದಾನೆ ಡಾಕ್ಟರ್ ಸಂದೀಪ್ ಘೋಷ್ ಅಂತ ಅವನ ಕೆಲವೊಂದಷ್ಟು ಮಾಡಬಾರದ ಕೆಲಸ ಅನ್ನುವಂಥದ್ದು ಇರತ್ತಲ್ವಾ ಅದು ಎಲ್ಲದರಲ್ಲೂ ದೊಡ್ಡ ನೆಕ್ಸಸ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅದು ಆರ್ಗನ್ ಟ್ರಾಫಿಕಿಂಗ್ ಅಂತ ಹೇಳಲಾಗುತ್ತೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳಲಾಗುತ್ತೆ ಹಾಗೆ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಫೋಟೋಸ್ ಅನ್ನ ಮಾರ್ಫ್ ಮಾಡಿ ಫಾರ್ನ್ ಸೈಟ್ಸ್ಗೆ ಹಾಕ್ತಾ ಇದ್ದಿದ್ದು ಆ ಸೋನಾಗಾಚಿಯಲ್ಲಿ ಯಾರು ಸೆಕ್ಸ್ ವರ್ಕರ್ಸ್ ಇರ್ತಾರೆ ಅಂತವರನ್ನ ಕರೆಸಿ ಅಲ್ಲಿ ಅಡಲ್ಟ್ ಫಿಲ್ಮ್ ಅನ್ನ ಶೂಟ್ ಮಾಡೋದು ದಿಸ್ ಇಸ್ ಆಲ್ ಕಾಂಟ್ರವರ್ಷಿಯಲ್ ನ್ಯೂಸ್ ಔಟ್ ನಾವು ಬಟ್ ಅದರ ಸತ್ಯಾಸತ್ಯತೆ ಅನ್ನೋದು ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿಲೇಬೇಕು ಯಾಕೆಂತಂದ್ರೆ ಬೆಂಕಿ ಇಲ್ಲದೇ ಯಾವತ್ತೂ ಕೂಡ ಹೊಗೆ ಆಡೋದಿಲ್ಲ ಮತ್ತೆ ಅಲ್ಲಿನ ಸ್ಟೂಡೆಂಟ್ಸ್ ಕಳೆದ ಹಲವಾರು ವರ್ಷದಿಂದ ಯಾರ್ಯಾರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಒಂದು ಕೇಸನ್ನ ಕೂಡ ಸೂಸೈಡ್ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ ನಡೆದಿದ್ದು ಜೊತೆಗೆ ಈ ಮನುಷ್ಯ ಯಾರನ್ನ ಬೈಬೇಕು ಅವರನ್ನ ಬೈಯ್ದೆ ವಿಕ್ಟಿಮ್ ಬ್ಲೇಮ್ ಮಾಡೋದು ಒಬ್ಬಳೇ ಯಾಕೆ ಹೋಗಿ ಅವಳು ಕಾನ್ಫರೆನ್ಸ್ ರೂಮ್ ಅಲ್ಲಿ ಮಲಗ್ಲು ದಿಸ್ ಇಸ್ ವೆರಿ ಕಾಮನ್ ವಿಕ್ಟಿಮ್ ಬ್ಲೇಮಿಂಗ್ ಹೆಣ್ಣು ಮಕ್ಕಳು ಕಾರಣ ಬಿಕಾಸ್ ಅವಳು ಆ ಥರದ ಬಟ್ಟೆ ಹಾಕಿದ್ಲು ಬಿಕಾಸ್ ಅವಳ ಆಟಿಟ್ಯೂಡ್ ಆಗಿತ್ತು ಬಿಕಾಸ್ ಅವಳ ಟೋನ್ ಆಗಿತ್ತು ದಿಸ್ ಈಸ್ ರಾಂಗ್ ನರೇಷನ್ ಕಂಪ್ಲೀಟ್ಲಿ ರಾಂಗ್ ನರೇಷನ್ ಯಾಕೆ ಅಂತಂದ್ರೆ ನಾನೊಂದು ಸ್ಟಾಟಿಸ್ಟಿಕಲ್ ಡೇಟಾ ಆ್ಯಂಡ್ ದಿಸ್ ಈಸ್ ಅವೈಲೇಬಲ್ ಇನ್ ಗೂಗಲ್ ನೀವು ಇದು ಮಾಡಬಹುದು ಇಂಡಿಯಾದಲ್ಲಿ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಏನಾದ್ರೂ ರೇಪ್ ರೇಟ್ ಇದೆ ಅಂತಂದ್ರೆ ಅದು ಪೊಲೀಸ್ ಎಫ್ ಐ ಆರ್ ಅಲ್ಲಿ ಇರಬಹುದು ಅಥವಾ ನಿಮಗೆ ಏನು ಡೇಟಾ ಅಂತ ನೋಡಕ್ ಸಿಗುತ್ತೆ ರಾಜಸ್ಥಾನದಲ್ಲಿ ಅದ್ರ ರಾಜಸ್ಥಾನದಲ್ಲಿ ಹೆಣ್ಮಕ್ಳುದು ಸ್ವಲ್ಪ ಕನ್ಸರ್ವೇಟಿವ್ ಮೈಂಡ್ ಸೆಟ್ ಇರೋದ್ರಿಂದ ಏನು ಮಾಡರ್ನ್ ಡ್ರೆಸ್ ಕಾರಣ ಇಂಥದ್ದಕ್ಕೆಲ್ಲ ಅಂತ ಹೇಳ್ತಿರಲ್ಲ ಅಂತಹ ಹೆಣ್ಮಕ್ಳು ಅಲ್ಲಿ ಕಡಿಮೆ ಇದ್ದಾರೆ ಕಂಪೇರ್ ಟು ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ಬಟ್ ಹೈಯೆಸ್ಟ್ ರೇಪ್ ರೇಟ್ ಇರೋದು ಅಲ್ಲೇ ಹಾಗೆ ಬಟ್ಟೆನೇ ಕಾರಣ ಅಂತಾಗಿದ್ರೆ ಮೂರು ವರ್ಷದ ಮಗು ಮೇಲೆ ಅತ್ಯಾಚಾರ ಆಗಿರೋದು ತೊಂಬತ್ತು ವರ್ಷದ ಮುದುಕಿ ಮೇಲೆ ಅತ್ಯಾಚಾರ ಆಗುವಂತಹ ಸಿಚುವೇಶನ್ ಇರೋದಿಲ್ಲ ಸೊ ಯಾರೆಲ್ಲ ಸೆಕ್ಷುವಲ್ ಪ್ಲೆಜರ್ ಇಂದ ಇದು ಇನ್ವಾಲ್ವ ಹೆಣ್ಣು ಮಕ್ಕಳ ಇಂದ ಇದು ಆಗುವಂತದ್ದು ಅಂತ ಅನ್ಕೊಂಡಿದ್ದಾರೆ ಇಟ್ ಈಸ್ ಹೈ ಟೈಮ್ ದ್ಯಾಟ್ ಯು ಕಮ್ ಔಟ್ ಆಫ್ ದಿಸ್ ಮಿಸ್ಕಾನ್ಸೆಪ್ಷನ್ ಬಿಕಾಸ್ ಬಟ್ಟೆ ಆಟಿಟ್ಯೂಡ್ ಟೋನ್ ಇದು ಯಾವುದು ವಿಚಾರ ಅಲ್ಲವೇ ಅಲ್ಲ ರೇಪ್ ಅನ್ನು ಮೆಂಟಾಲಿಟಿಯನ್ನ ಅರ್ಥ ಮಾಡಿಕೊಂಡ್ವಿ ಅಂತಂದ್ರೆ ಮೇಜರ್ ಆಗಿ ಮೇಜರ್ ಆಗಿ ನಡೆಯೋದು ಮೇಲ್ ಡಾಮಿನೆನ್ಸ್ ಅನ್ನ ಪ್ರೂವ್ ಮಾಡೋದಕ್ಕೆ ಪವರ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಂಗರ್ ಅಥವಾ ರಿವೆಂಜ್ ಅಂತ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಇನ್ನೂ ಮುಂದುವರೆದ ಪಾರ್ಟ್ ಅಂತಂದ್ರೆ ಸ್ಯಾಡಿಸಮ್ ಸೊ ಇದು ಎಲ್ಲದ ಕಲೆಕ್ಟಿವ್ ಮೈಂಡ್ಸೆಟ್ ಅನ್ನೋದು ಒಬ್ಬ ರೇಪಿಸ್ಟ್ ಏನು ಅನ್ನೋದನ್ನ ನಮಗೆ ಪ್ರೂವ್ ಮಾಡುತ್ತೆ ಪ್ರತಿಯೊಬ್ಬರಲ್ಲೂ ಈ ಇನ್ಸ್ಟಿಂಕ್ಟ್ ಅನ್ನೋದು ಇರುತ್ತೆ ಡೆಫಿನೆಟ್ಲಿ ಇರುತ್ತೆ ಪ್ರತಿಯೊಬ್ಬ ಗಂಡು ಜೀವದಲ್ಲಿ ಆ ಇನ್ಸ್ಟಿಂಕ್ಟ್ ಇರುತ್ತೆ ಆದ್ರೆ ಎಲ್ರು ಎಕ್ಸಿಕ್ಯೂಟ್ ಮಾಡೋದಿಲ್ಲ ಬಿಕಾಸ್ ಅವರಿಗೆ ಅವರದ್ದೇ ಆಗಿರುವಂತಹ ಮಾರಲ್ ಸ್ಟೇಟಸ್ ಇರುತ್ತೆ ಕಾನೂನಿನ ಭಯ ಇರುತ್ತೆ ಹಾಗೆ ಕರ್ಮ ಅನ್ನೋದ್ರ ಭಯ ಕೂಡ ಇರುತ್ತೆ ಯಾವಾಗ ಈ ಮೂರು ವಿಚಾರದಿಂದ ಒಬ್ಬ ವ್ಯಕ್ತಿ ಆಲೋಚನೆ ಮಾಡದೇ ಇರುವಷ್ಟರ ಮಟ್ಟಿಗೆ ಬ್ಲೈಂಡ್ ಆಗ್ತಾನೆ ದೆನ್ ಹಿ ಕಮಿಟ್ಸ್ ದಟ್ ಕ್ರೈಮ್ ವಿಚ್ ಈಸ್ ದ ಮೋಸ್ಟ್ ಹೀನಸ್ ಕ್ರೈಮ್ ಇನ್ ದ ಎಂಟೈರ್ ಹ್ಯುಮ್ಯಾನಿಟಿ ಅಕಾರ್ಡಿಂಗ್ ಟು ಮೀ ಸೊ ಈ ಸಂಜಯ್ ಏನ್ ಮಾಡ್ದ ಅನ್ನೋದನ್ನ ನಾವು ಕಂಡಿಡ್ಕೊಂಡ್ವಿ ಅಂತಂದ್ರೆ ಪ್ಲಾಟ್ ಮಾಡಿದ್ವಿ ಅಂತಂದ್ರೆ ನಿರ್ಭಯಾ ಕೇಸ್ನ ಪ್ಲಾಟ್ ಅನ್ನ ತಗೊಂಡ್ವಿ ಅಂತಂದ್ರೆ ಹಾಗೆ ಟ್ವೆಂಟಿ ನೈನ್ಟೀನಲ್ಲಿ ಅನ್ಕೊಳ್ತೀನಿ ಹೈದ್ರಾಬಾದ್ ರೇಪ್ ಕೇಸ್ ಅನ್ನೋದಿರುತ್ತೆ ಪ್ರತಿ ರೇಪ್ ನ ಹಿಂದೆ ಎಸ್ಟಾಬ್ಲಿಷ್ ಆಗೋದು ಆಂಗರ್ ರಿವೆಂಜ್ ಮೇಲ್ ಡಾಮಿನೆನ್ಸ್ ಪವರ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಸ್ಯಾಡಿಸಮ್ ಏನಿದಕ್ಕೆ ಸೊಲ್ಯೂಷನ್ ಇವಾಗ ಮೆಡಿಕಲ್ ಕಾಲೇಜ್ ನಲ್ಲಿ ಏನೇನ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡೆಫಿನೆಟ್ಲಿ ಐ ಆಲ್ಸೋ ವಾಂಟ್ ಟು ಜಸ್ಟಿಸ್ ಆದ್ರೆ ಏನೇ ಮಾಡಿದ್ರು ಕೂಡ ಆ ಹುಡುಗಿಯ ತಂದೆ ತಾಯಿಯ ನೋವಿಗೆ ನಾವು ಭರ್ಪಾಯಿ ಅಂತ ಏನನ್ನೂ ಮಾಡ್ಕೊಡೋಕ್ ಸಾಧ್ಯ ಇಲ್ಲ ವಿ ಕೆನ್ ನಾಟ್ ಕಂಪ್ಲೀಟ್ಲಿ ಡೂ ಜಸ್ಟಿಸ್ ನಾವು ಶಿಕ್ಷೆಯನ್ನ ಕೊಡಿಸಬಹುದು ಅಷ್ಟೇ ಆದ್ರೆ ನಮ್ಮ ಹತ್ರ ಒಂದು ಪವರ್ ಇದೆ ಇನ್ನೂ ಕೂಡ ಇಂಥ ಘಟನೆ ಮುಂದೆ ನಡೆಯದ್ದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಜನರೇಷನ್ ಅನ್ನ ರೆಡಿ ಮಾಡೋದು ಹೇಗೆ ಈ ಸಂಜಯ್ ರಾಯ್ ವ್ಯಕ್ತಿತ್ವ ನಿರ್ಭಯಾ ಕೇಸ್ ವ್ಯಕ್ತಿತ್ವ ನೈನ್ಟೀನ್ ನೈಂಟಿ ಟೂ ಅಜ್ಮೀರ್ ಕೇಸ್ ಅನ್ನುವಂಥದ್ದು ಏನಿದೆ ಅಲ್ವಾ ದಯವಿಟ್ಟು ಯಾರು ಈ ಎಪಿಸೋಡ್ ಅನ್ನ ನೋಡಿಲ್ಲ ನಾನು ಸಪರೇಟ್ ಎಪಿಸೋಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಐ ರಿಕ್ವೆಸ್ಟ್ ದಯವಿಟ್ಟು ನೋಡಿ ಈ ಕೇಸ್ ಪ್ರತಿಯೊಂದು ರೇಪ್ ಕೇಸ್ ನಲ್ಲಿ ಇರುವಂತಹ ಕನ್ವಿಕ್ಟೆಡ್ ಅಕ್ಯೂಸ್ಡ್ ಮೈಂಡ್ ಸೆಟ್ ಅನ್ನ ಕಲೆಕ್ಟಿವ್ ಆಗಿ ಅರ್ಥ ಮಾಡಿಕೊಂಡ್ರೆ ಮೂರು ವಿಚಾರವನ್ನ ನಾವು ಸಮರೈಸ್ ಮಾಡಿ ನಮ್ಮ ನೆಕ್ಸ್ಟ್ ಜನರೇಷನ್ ಹೇಗಿರಬಾರ್ದು ಅನ್ನೋದನ್ನ ಡಿಸೈಡ್ ಮಾಡಬಹುದು ಫಸ್ಟ್ ಇದು ಮನೆಯಲ್ಲಿ ನಡೀಬೇಕಾಗಿರೋದು ಎಸ್ಪೆಷಲಿ ತಂದೆ ತಾಯಿ ತಮ್ಮ ಗಂಡು ಮಕ್ಕಳಿಗೆ ಕಲಿಸಲೇ ಬೇಕಾದ್ದು ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಸಾಯೋವರೆಗೂ ನೀನ್ ಹಿಂಗ್ ಮಾಡು ಹಂಗ್ ಮಾಡ್ಬೇಡ ಹಿಂಗ್ ಮಾಡಿದ್ರು ಹಂಗಾಗತ್ತೆ ಹಂಗ್ ಮಾಡಿದ್ರು ಹಿಂಗಾಗತ್ತೆ ಸಾವಿರ ಜನ ಊರ್ ಮೇಲೆ ಇರೋರೆಲ್ಲರೂ ಹೇಳೋರ್ ಇರ್ತಾರೆ ಆದ್ರೆ ಗಂಡು ಮಕ್ಕಳಿಗೆ ತುಂಬಾ ಕಡಿಮೆ ಅದನ್ನ ಹೇಳೋದು ಇವಾಗ ಒಬ್ರು ಕಾಂಟೆಂಟ್ ಮಾಡಿದ್ರು ಕನ್ನಡದಲ್ಲೇ ತುಂಬಾ ಚೆನ್ನಾಗಿರೋ ಕಾಂಟೆಂಟ್ ಮಾಡಿದ್ರು ಹೆಣ್ಮಕ್ಳು ಆರು ಗಂಟೆ ನಂತರ ಹೊರಗಡೆ ಇರಬಾರ್ದು ಯಾಕೆ ಸುಮ್ಮನೆ ಸೇಫ್ ಆಗಿರ್ಬೇಕಲ್ವಾ ಅಂತ ಹೇಳ್ತಾ ಇದ್ರು ಕರೆಕ್ಟ್ ಹೆಣ್ಮಕ್ಳು ಆರು ಗಂಟೆ ನಂತರ ಹೊರಗಿದ್ದು ಗಂಡು ಮಕ್ಕಳನ್ನ ರೇಪ್ ಮಾಡುವಂತಹ ಸಿಚುವೇಶನ್ ಇದಿದ್ರೆ ಹೆಣ್ಮಕ್ಳು ಆರು ಗಂಟೆ ನಂತರ ಮನೆ ಒಳಗಡೆ ಇರಬೇಕು ಆದ್ರೆ ಹೆಣ್ಣು ಮಗು ಆರು ಗಂಟೆ ನಂತರ ಹೊರಗಿದ್ರೆ ಯಾರಿಂದ ಭಯ ಗಂಡಸಿಂದ ತಾನೇ ಭಯ ಇರೋದು ಆರು ಗಂಟೆ ಒಳಗಡೆ ನಿಮ್ ನಿಮ್ಮ ಗಂಡು ಮಕ್ಕಳನ್ನ ಯಾರು ರೇಪ್ ಮೈಂಡ್ ಸೆಟ್ ಅವ್ರ ಇರ್ತಾರೆ ಅವ್ರ ಪ್ಯಾಟರ್ನ್ ಇರುತ್ತೆ ಅವರ ಬಿಹೇವಿಯರ್ ಅಲ್ಲಿ ಗೊತ್ತಾಗುತ್ತೆ ಆ ಮೇಲ್ ಶವನಿಸಮ್ ಮನೆಯಲ್ಲಿ ಅಡುಗೆ ಮನೆಗೆ ಹೋಗಲ್ಲ ಅಂತ ಹೇಳ್ತಾರೆ ನಾನ್ ದೊಡ್ಡ ಗಂಡಸು ಅಂತ ಹೇಳ್ಕೊಂಡು ನೋಡ ಮಾಚೋ ಫೀಲಿಂಗ್ ಗಳು ಓಡಾಡ್ತಾ ಇರ್ತಾರೆ ಅಂಥವರು ದೇ ಆರ್ ಪೊಟೆನ್ಶಿಯಲ್ ರೇಪ್ ಸೈಕಾಲಜಿ ಇರುವಂತಹ ವ್ಯಕ್ತಿಗಳು ಅಂತವರನ್ನ ಐಡೆಂಟಿಫೈ ಮಾಡಿ ಆರು ಗಂಟೆ ನಂತರ ಮನೆಯಲ್ಲಿ ಅವ್ರನ್ನ ಇಟ್ಟಿಡಿ ಸೊ ದ್ಯಾಟ್ ಹೊರಗಡೆಯಲ್ಲಿ ಇರುವಂತಹ ಪ್ರಪಂಚದಲ್ಲಿ ಎಲ್ರೂ ಸೇಫ್ ಆಗಿರ್ತಾರೆ ಹೆಣ್ಮಕ್ಳು ಮಾತ್ರ ಅಲ್ಲ ಎಷ್ಟೋ ಕ್ರೈಮ್ ನಿಂತು ಹೋಗುತ್ತೆ ಇದು ಮನೆ ಲೆವೆಲ್ ಅಲ್ಲಿ ನಡಿಬೇಕು ಹಾಗೆ ಬಟ್ಟೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಹೆಣ್ಮಕ್ಳಿಗೆ ಕಮೆಂಟ್ ಮಾಡ್ತಿರಲ್ಲ ಹೆಣ್ಮಕ್ಳ ಮೊಡೆಸ್ಟಿಯನ್ನ ಡಿಸೈಡ್ ಮಾಡೋದೇ ಬಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತವರು ದಯವಿಟ್ಟು ನನ್ನ ಸನಾತನ ಕಥನದ ಈ ಒಂದು ಎಪಿಸೋಡ್ ಅನ್ನ ಇದನ್ನ ದಯವಿಟ್ಟು ನೋಡಿ ನಾನು ಲಿಂಕ್ ಅನ್ನ ಇಲ್ಲೂ ಕೂಡ ಕೊಡ್ತೀನಿ ಒಂದು ವೇಳೆ ನಿಮ್ಗೆ ಲಿಂಕ್ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಈ ಥಮ್ನೇಲನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಎಸ್ಪೆಷಲಿ ತುಂಬಾ ಜನ ಸನಾತನ ಧರ್ಮ ಅಂದ್ರ ತಕ್ಷಣ ಅದು ಸಾರಿ ಉಟ್ಕೊಳ್ಳೋದು ಮತ್ತೊಂದು ಅಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಡಿಸೈಡ್ ಮಾಡೋರು ಮತ್ತೆ ಗಂಡಸರು ಹೆಂಗಸ್ರಲ್ಲ ಅದನ್ನ ಡಿಸೈಡ್ ಮಾಡೋರು ಆ ಹೆಣ್ಮಕ್ಳು ಇವ್ರು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾಳೆ ಅಂತಂದ್ರೆ ಅವ್ಳು ಹಿಂಗಿದ್ದೇ ಬಟ್ಟೆ ಹಾಕೋಬೇಕು ಮಾಡ್ ಡ್ರೆಸ್ ಹಾಕ್ಬಾರ್ದು ಮಾಡ್ ಡ್ರೆಸ್ ಅಲ್ವೇ ಅಲ್ಲ ತೊಡೆ ಕಾಣಿಸ್ಬಾರ್ದು ಶೋಲ್ಡರ್ಸ್ ಕಾಣಿಸ್ಬಾರ್ದು ಹಿಂಗಿದ್ದೆಲ್ಲ ಯಾರ್ ರೂಲ್ಸ್ ಹೇಳ್ತಿರಲ್ವಾ ಸನಾತನ ಧರ್ಮದಲ್ಲಿ ಬಟ್ಟೆ ಅಂತಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಹಾಗೆ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗೋ ಮುಂದೆ ಆ ಶ್ರೀರಾಮನ ವ್ಯಕ್ತಿತ್ವ ಇದೆ ಅಲ್ಲ ಏಕಪತ್ನಿ ವ್ರತಸ್ಥ ಹೆಂಡತಿಗೋಸ್ಕರ ಅವನು ಅಲ್ಲಿವರೆ ಹೋಗಿ ಯುದ್ಧ ಮಾಡಿ ಗೆದ್ದು ಬರ್ತಾನೆ ಆ ಶ್ರೀರಾಮನ ಮೊರಾಲಿಟಿಯ ಒನ್ ಪರ್ಸೆಂಟ್ ಆದ್ರೂ ನಿಮ್ಮ ಗಂಡಸ್ತನದಲ್ಲಿ ಕಾಣಿಸ್ಬೇಕು ಆವಾಗ ಮಾತ್ರ ನಿಮಗೆ ಯೋಗ್ಯತೆ ಬರುತ್ತೆ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗೋಕೆ ಹಾಗೆ ಯಾವೆಲ್ಲ ಹೆಣ್ಮಕ್ಳು ಇದು ಎಲ್ಲಾ ಸತಿ ನಾವು ಬೈಬೇಕಂತಿಲ್ಲ ಸಮಾಜವನ್ನ ಎಲ್ಗೆ ಯಾವ ಬಟ್ಟೆಯನ್ನ ಹಾಕೊಂಡ್ ಹೋಗ್ಬೇಕು ನಾನು ಈ ಬಟ್ಟೆಯನ್ನ ಈ ಪ್ರದೇಶಕ್ಕೆ ಹಾಕೊಂಡು ಹೋದ್ರೆ ನಾನು ಕಂಫರ್ಟೇಬಲ್ ಆಗಿ ಇರ್ತೀನ ಅಲ್ಲಿ ನೋಡುವವರು ಕಂಫರ್ಟೇಬಲ್ ಆಗಿ ಇರ್ತೀರಾ ಫಾರ್ ಎಕ್ಸಾಂಪಲ್ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಿದ್ರೆ ನನ್ನ ಇಷ್ಟ ನಾನು ಏನ್ ಬಟ್ಟೆ ಬೇಕಾದ್ರೂ ಹಾಕೊಂಡು ಹೋಗ್ತೀನಿ ನನ್ನ ಕಾನ್ಸ್ಟಿಟ್ಯೂಷನ್ ನಂಗೆ ಅವಕಾಶ ಕೊಟ್ಟಿದೆ ಮೈ ಬಾಡಿ ಮೈ ರೂಲ್ಸ್ ಅನ್ನೋದೆಲ್ಲ ಹೇಳೋರು ಯಾರು ಇರ್ತಾರಲ್ವಾ ಟಾಕ್ಸಿಕ್ ಫೆಮಿನಿಸ್ಟ್ ನನ್ನ ದೇವಸ್ಥಾನಕ್ ಹೋಗುವಾಗ ಬಿಕಿನಿ ಹಾಕೊಂಡು ಹೋಗೋದು ಕಾಮನ್ ಸೆನ್ಸು ಅಲ್ಲ ಕಂಫರ್ಟು ಅಲ್ಲ ಹಾಗೆ ಪರ್ಸನಲ್ ಸೆಕ್ಯೂರಿಟಿ ಒಂದಿರುತ್ತೆ ನಾನು ಸೋಲೋ ಟ್ರಿಪ್ ಹೋಗುವಾಗ ಏನೇನ್ ಸಿಚುವೇಶನ್ ಆಗಬಹುದು ನೆಗೆಟಿವ್ ಆಗಿ ಆಲೋಚನೆ ಮಾಡ್ಬೇಕು ಆವಾಗ ಸೊ ಅದ್ ಆಗದ್ದೇ ಇರೋ ರೀತಿಯಲ್ಲಿ ನನ್ನ ಹತ್ರ ಏನೇನು ಅವಾಯ್ಡ್ ಮಾಡಕ್ ತಾಕತ್ತಿದೆ ಐ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್ ನನ್ನ ಪರ್ಸನಲ್ ಸೆಕ್ಯೂರಿಟಿ ನೋಡ್ಕೋತೀನಿ ನನ್ನ ಕಂಫರ್ಟ್ ನೋಡ್ಕೋತೀನಿ ನನ್ನ ಇಷ್ಟವನ್ನ ಇಟ್ಕೊಂಡು ನನಗೊಂದು ಮಾಡರ್ನ್ ಡ್ರೆಸ್ ಹಾಕೋಬೇಕು ಅಂತ ಅನಿಸ್ತಂತಂದ್ರೆ ಅದನ್ನ ಕೇಳುವಂತಹ ಹಕ್ಕು ಹಾಗು ಅದರಿಂದ ರೇಪ್ ಆಗುತ್ತೆ ಯಾರದ್ದೋ ರೇಪ್ ಆಗುತ್ತೆ ಇವ್ರು ಸೇಫ್ ಆಗಿ ಇದ್ಬಿಡ್ತಾರೆ ಬಟ್ ಯಾರ್ದೋ ರೇಪ್ ಆಗುತ್ತೆ ಅನ್ನೋ ಹುಚ್ಚ ಹೇಳ್ತಾರಲ್ಲ ಅಂತ ಹುಚ್ಚರು ಕೂಡ ಪೊಟೆನ್ಶಿಯಲ್ ರೇಪಿಸ್ಟ್ ಅಂತವರು ಕೂಡ ಪರ್ಮನೆಂಟ್ ಮನೆಯಲ್ಲಿ ಇರ್ಬೇಕು ಯಾಕೆಂತಂದ್ರೆ ಅವರು ಸಮಾಜ ಘಾತುಕರು ಸೊ ಯಾರು ನೋಡಿಲ್ಲ ಆ ಒಂದು ಎಪಿಸೋಡ್ ಅನ್ನ ದಯವಿಟ್ಟು ನೋಡಿ ಯಾಕೆಂತಂದ್ರೆ ನಾವು ಬಟ್ಟೆಯಿಂದ ಆಟಿಟ್ಯೂಡ್ ಇಂದ ಟೋನಿಂದ ರೇಪ್ ಆಗತ್ತೆ ಅಂತಂದ್ರೆ ನಮ್ಮ ಸೊಸೈಟಿಗೆ ನಾವೇ ಕಂಟಕರು ನಾವೇ ಕಂಟಕರು ಮೂರನೇದು ವೆರಿ ಇಂಪಾರ್ಟೆಂಟ್ ನಾನು ಎಂಥದ್ದೇ ಕಾನೂನು ಮಾಡಲಿ ಅದೆಷ್ಟೇ ಕಠಿಣ ಶಿಕ್ಷೆ ಕೊಡಲಿ ಅದು ಏನೇ ಕಟ್ ಮಾಡಲಿ ಅವ್ರದ್ದು ಕ್ಯಾಸ್ಟ್ರೇಷನ್ ಮಾಡಿಸ್ಬೇಕು ಅವ್ರನ್ನ ನೇಣಿಗೆ ಹಾಕಬೇಕು ಅವ್ರಿಗೆ ಶರ್ಯ ಕಾನೂನು ತರಬೇಕು ಅಂತ ರೇಪಿಸ್ಟ್ಗಳಿಗೆ ಹೇಳ್ತಾರಲ್ವಾ ಹೌದು ನನಗೂ ಇಮೋಷನಲ್ ಲೆವೆಲಲ್ಲಿ ನನಗೆ ಕಲ್ಲೊಡಿಸ್ ಸಾಯಿಸಬೇಕು ಆ ನನ್ನ ಮಗ ಹೆಂಗೆ ಸಾಯಿಸಿದಾನಲ್ಲ ಹಂಗೆ ಅವನನ್ನು ಸಾಯಿಸಬೇಕು ಅಂತ ನನಗೂ ಪರ್ಸ್ನಲ್ ಲೆವೆಲಲ್ಲಿ ಅನಿಸುತ್ತೆ ಅಷ್ಟು ರೋಷ ವೇಷ ಕ್ರೋಧ ಎಲ್ಲವೂ ನನ್ನಲ್ಲಿದೆ ಬಟ್ ಇದರಿಂದ ಎಂಡ್ ಆಗುತ್ತಾ ಇದು ಇದು ಎಂಡ್ ಆಗುತ್ತೆ ಅಂತಂದ್ರೆ ನಾನು ಅದನ್ನ ಮಾಡಕ್ಕೆ ರೆಡಿ ನಾನು ಖೂನಿ ಆಗಕ್ಕೆ ರೆಡಿ ಆದ್ರೆ ಇದು ಎಂಡ್ ಆಗಲ್ಲ ಇದು ಎಂಡ್ ಆಗಬೇಕು ದಿಸ್ ಬ್ಲಡಿ ರೇಪ್ ಕಲ್ಚರ್ ಶುಡ್ ಎಂಡ್ ಅದಕ್ಕೋಸ್ಕರ ನಾನು ಏನ್ ಮಾಡಬಲ್ಲೆ ನಮ್ಮ ಎಜುಕೇಶನ್ ಬದಲಾಗ್ಬೇಕ್ರಿ ನಮ್ಮ ಶಿಕ್ಷಣ ಅನ್ನುವಂಥದ್ರಲ್ಲಿ ಧರ್ಮ ಇದರ ಇನ್ಕಾರ್ಪೊರೇಷನ್ ಆಗಲೇಬೇಕು ಸುಮ್ಮನೆ ಡಿಗ್ರಿ ತಗೊಂಡ್ರೆ ಆಗಲ್ಲ ಸುಮ್ಮನೆ ಇಂಗ್ಲಿಷ್ ಮಾತಾಡಿದ್ರೆ ಆಗಲಿಲ್ಲ ಸುಮ್ಮನೆ ಕಾರ್ಪೊರೇಟ್ ವರ್ಲ್ಡ್ ಹೋದ್ರೆ ಆಗಲ್ಲ ನನ್ನಲ್ಲಿ ಹ್ಯುಮ್ಯಾನಿಟಿ ಇನ್ಸ್ಟಿಲ್ ಆಗಿರಬೇಕು ಜೊತೆಗೆ ಈ ಸೆಕ್ಷುವಾಲಿಟಿ ಅಂತಂದರೆ ಏನು ಒಂದು ಗಂಡ ಹೆಂಡತಿ ನಡುವಿನ ದೇಹ ಸಂಬಂಧ ಕೇವಲ ದೇಹ ಸಂಬಂಧ ಅಲ್ಲ ಅದು ಇಮೋಷನಲ್ ಲೆವೆಲ್ನ ಪ್ಲೆಜರ್ ಅನ್ನೋದನ್ನ ಒಂದು ಮಗುವಿಗೆ ಯಾವಾಗ ಅದು ಪ್ರೌಢಾವಸ್ಥೆಗೆ ಬರುತ್ತೆ ಅದರ ದೇಹದ ಬಗ್ಗೆ ಆ ದೇಹದ ಶ್ರೇಷ್ಠತೆಯ ಬಗ್ಗೆ ಸೈಂಟಿಫಿಕ್ ವೇ ಅಲ್ಲಿ ಇಮೋಷನಲ್ ಲೆವೆಲ್ ಅಲ್ಲಿ ಅರ್ಥವಾಗುವ ಹಾಗೆ ಎಜುಕೇಶನ್ ಅಲ್ಲಿ ಹೇಳಿಸಬೇಕು ಯಾವುದು ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಐಸೆ ನೋ ಇಟ್ ಕಂಪ್ಲೀಟ್ಲಿ ಮೀನ್ಸ್ ನೋ ಪಿಂಕ್ ಸಿನಿಮಾದಲ್ಲಿ ಹೇಳ್ತಾರಲ್ಲ ನೋ ಮೀನ್ಸ್ ನೋ ಸುಮ್ಮನೆ ಹಸಿ ತೋ ಫಸಿ ಹೆಣ್ಮಕ್ಳು ನಕ್ಕ ಬಿದ್ಲು ಏನಾಗಬೇಕವ್ರು ರೆಡಿ ಇದ್ದಾಳೆ ಸ್ವಲ್ಪ ಔಟ್ ಗೋಯಿಂಗ್ ಪರ್ಸನಾಲಿಟಿ ಅಂತಂದ್ರೆ ಜೊತೆ ಮಲ್ಕೊಳಕ್ ರೆಡಿ ಇರ್ತಾಳೆ ನೋ ಈ ತರದ ರಾಂಗ್ ಪರ್ಸೆಪ್ಷನ್ ಬರುವಂತಹ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು ಅಂತ ಸಿನಿಮಾ ಬಂತು ಅಂತಂದ್ರೆ ಅದ್ರಲ್ಲಿರುವಂತಹ ಎಲಿಮೆಂಟ್ ಅನ್ನ ನಾವು ಗುರುತಿಸಬೇಕು ಸುಮ್ಮನೆ ಹೆಣ್ಮಕ್ಳನ್ನ ಆಬ್ಜೆಕ್ಟಿಫೈ ಮಾಡೋದು ಎದೆ ತೋರಿಸೋದು ಸೊಂಟ ತೋರಿಸೋದು ಏನೋ ಅದು ಭಯಂಕರ ಫ್ಯಾಂಟಸಿ ನೋ ಒಂದು ಹ್ಯೂಮನ್ ಬಾಡಿ ಹೇಗೋ ಇಟ್ಸ್ ಜಸ್ಟ್ ಲೈಕ್ ದಟ್ ಹೆಣ್ಣು ಮಕ್ಕಳ ದೇಹದಲ್ಲಿ ಏನೇನು ಕೆಲವೊಂದಷ್ಟು ಸ್ಪೆಷಲ್ ಫೀಚರ್ ಇರುತ್ತೆ ಹಂಗೆ ಗಂಡು ಮಕ್ಕಳ ದೇಹದಲ್ಲಿ ಕೂಡ ಇರುತ್ತೆ ಆದ್ರೆ ಯಾವ ಹೆಣ್ಣು ಮಗುಗೂ ಒಂದು ಗಂಡು ಮಗುನ ರೇಪ್ ಮಾಡಬೇಕು ಅನ್ನೋ ತರದ್ದು ಉದ್ರೇಕ ಇರಲ್ಲ ಹಾಗಾಗಿ ಮೈಂಡ್ ಸೆಟ್ ಬದಲಾಗಬೇಕು ಹೇಗೆ ಒಂದು ಹೆಣ್ಣು ಮಗುಗೆ ಗಂಡು ಮಗುನ್ ಬಾಡಿಯನ್ನ ಪಬ್ಲಿಕ್ ಅಲ್ಲಿ ನೋಡಿದ್ರು ಕೂಡ ಓಕೆ ಅವನು ಶರ್ಟ್ಲೆಸ್ ಆಗಿ ಓಡಾಡ್ತಿದ್ದಾನೆ ಇಷ್ಟೇ ಅನಿಸೋದು ಇಲ್ಲ ಬಾರಿ ವೆಲ್ ಬಿಲ್ಟ್ ಇತ್ತು ಅಂತಂದ್ರೆ ಎಷ್ಟು ಚೆನ್ನಾಗಿದೆ ಬಾಡಿ ದಿಸ್ ಇಸ್ ದ ಅಲ್ಟಿಮೇಟ್ ಫೀಲಿಂಗ್ ಫಾರ್ ಅ ವೆರಿ ನಾರ್ಮಲ್ ಗರ್ಲ್ ಇದನ್ನ ಬಿಟ್ಟು ಅದನ್ನ ಹೋಗಿ ಇವ್ನ ಬಾಡಿ ನೋಡಿದ್ದೀನಿ ನಾನು ಇನ್ಯಾರನ್ನೂ ರೇಪ್ ಮಾಡಬೇಕು ಈ ಥರದ ಮೈಂಡ್ಸೆಟ್ ಹೆಣ್ಮಕ್ಳಿಗೆ ಬರೋದಿಲ್ಲ ಈ ಮೈಂಡ್ಸೆಟ್ ಗಂಡು ಮಕ್ಕಳಲ್ಲೂ ಕೂಡ ಡೆವಲಪ್ ಮಾಡಿಸ್ಲೇಬೇಕು ಅದು ಮಾಡಿಸ್ಬೇಕು ಅಂತಂದರೆ ಎಜುಕೇಷನ್ ಲೆವೆಲಲ್ಲಿ ಆ ಬಾಡಿಯ ಬಗ್ಗೆ ಒಂದು ಸೈಂಟಿಫಿಕ್ ಅಪ್ರೋಚ್ನಲ್ಲಿ ಅರ್ಥ ಮಾಡಿಸ್ಬೇಕು ಎಲ್ಲೆಲ್ಲೋ ತಿಳ್ಕೊಳ್ಳೋ ಬದಲು ಪ್ರಾಪರ್ ಆಗಿ ಅದನ್ನು ಒಂದು ಸಬ್ಜೆಕ್ಟ್ ರೀತಿಯಲ್ಲಿ ಅದನ್ನು ಒಂದು ಸೈನ್ಸ್ ಅನ್ನುವ ರೀತಿಯಲ್ಲಿ ದಿಸ್ ಇಸ್ ನಾಟ್ ಲೆಸರ್ ದ್ಯಾನ್ ಸೈನ್ಸ್ ಒಂದು ಗರ್ಭದಲ್ಲಿ ಒಂದು ಮಗು ಬೆಳೆಯೋದು ಅದು ಹೊರಗಡೆ ಬರೋದು ಕ್ರಿಯೇಷನ್ ಇಟ್ಸ್ ಅ ಬ್ಯೂಟಿಫುಲ್ ಕ್ರಿಯೇಷನ್ ಆ ಕ್ರಿಯೇಷನನ್ನು ಸೈನ್ಸ್ ರೀತಿಯಲ್ಲಿ ಆ ವಯಸ್ಸಿನಲ್ಲಿ ಹೇಳಿಬಿಟ್ರೆ ಈ ಪೋರ್ನೋಗ್ರಫಿ ಅಡಲ್ಟ್ ಫಿಲ್ಮನ್ನೆಲ್ಲ ಹುಡ್ಕೊಂಡು ಹೋಗೋದಿಲ್ಲ ಅದರಲ್ಲಿರುವಂತಹ ವೈಲೆಂಟ್ ಕಾಂಟೆಂಟ್ ಅನ್ನೋದೇನಿರುತ್ತಲ್ವಾ ದಟ್ಸ್ ನಾಟ್ ಸೆಕ್ಸ್ ಡೆಫಿನೆಟ್ಲಿ ನಾಟ್ ಏನ್ ಕಾಮಸೂತ್ರ ಅನ್ನುವಂಥದ್ದನ್ನ ಅದನ್ನ ಒಂದು ಸೈಂಟಿಫಿಕ್ ವೇಯಲ್ಲಿ ಸ್ಟಡಿ ಮಾಡಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸೆಕ್ಸ್ ಅದರಲ್ಲಿರುವಂತಹ ಕೆಲವೊಂದಷ್ಟು ಸಬ್ಜೆಕ್ಟ್ ಅನ್ನುವಂಥದ್ದು ಏನಿರುತ್ತೆ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಜುವೆಲ್ಸ್ ಟು ವೇರ್ ಹೆಂಗಿರಬೇಕು ಆ ಪ್ಲೆಷರ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಹೌ ಯು ಶುಡ್ ಬಿ ಇನ್ ಬೆಡ್ ಅನ್ನುವಂಥದ್ದನ್ನ ಅದು ವಿವರಿಸುತ್ತೆ ಆ್ಯಂಡ್ ದಿಸ್ ಇಸ್ ನಾಟ್ ಶಿಶಿ ನಾವೆಲ್ಲ ಹುಟ್ಟಿರೋದು ಶಿಶಿ ಮೂಲಕನೇ ಹಾಗಾಗಿ ಅದನ್ನ ಸೈಂಟಿಫಿಕ್ ವೇ ಅಲ್ಲಿ ಅರ್ಥ ಮಾಡಿಕೊಂಡ್ರೆ ಸೆಟ್ ಸೈಕಾಲಜಿ ಚೇಂಜ್ ಆಗುತ್ತೆ ಅಥವಾ ಆ ರೀತಿಯ ವೈಲ್ಡ್ ನೇಚರ್ ಅಂದರೆ ಆ್ಯನಿಮಲ್ ಕಲ್ಚರ್ ಅಂತ ಕರಿಯೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ಅಂತಹ ಮನಸ್ಥಿತಿ ಹೇಗೆ ಬರಕ್ಕೆ ಸಾಧ್ಯ ಆ ಮನಸ್ಥಿತಿ ಬಂದಿದೆ ಅಂತಂದರೆ ಮನಸ್ಥಿತಿಯನ್ನ ಅಳಿಸ್ಬೇಕು ಮೊದಲು ಅಂತಹ ಮನುಷ್ಯರನ್ನ ಸೈಕಾಲಜಿಕಲಿ ಸ್ಟಡಿ ಮಾಡಿ ಏನು ಪ್ಯಾಟರ್ನ್ ಯಾಕೆ ಅವರು ರೇಪಿಸ್ಟ್ ಆಗ್ತಾರೆ ಟ್ರಿಗರಿಂಗ್ ಪಾಯಿಂಟ್ಸ್ ಏನೇನಿರುತ್ತೆ ಅವರ ಚೈಲ್ಡ್ಹುಡ್ ಟ್ರಾಮಾ ಏನಿರುತ್ತೆ ಇಂಥದ್ದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಜನರೇಷನ್ ಅಲ್ಲಿ ನಾವು ಅದನ್ನ ಎಜುಕೇಶನ್ ಮೂಲಕ ಹೇಳ್ಕೊಟ್ರೆ ಅಂಥವ್ರು ಪೊಟೆನ್ಷಿಯಲ್ ರೇಪಿಸ್ಟ್ ಆಗೋದು ನಿಲ್ಲತ್ತೆ ಎಟ್ ದ ಸೇಮ್ ಟೈಮ್ ಹೆಣ್ಣು ಮಕ್ಕಳಿಗೆ ಡೆಫಿನೆಟ್ಲಿ ನಾನು ಇದನ್ನ ಪ್ರತ್ಯೇಕ ಹೇಳ್ತಾ ಇರ್ತೀನಿ ಏನೇನೇನೋ ಕಲಿತೀರಾ ಬ್ಯಾಡ್ದೋಗಿರೋದು ಮೇಕಪ್ ಮತ್ತೊಂದು ಮರದೊಂದು ಕಲೀರಿ ಎಲ್ಲ ಕಲೀರಿ ಒಪ್ಕೋತೀನಿ ಬಟ್ ಸೆಲ್ಫ್ ಡಿಫೆನ್ಸ್ ಅನ್ನುವಂಥದ್ದು ಇರುತ್ತಲ್ವಾ ಅದನ್ನ ದಯವಿಟ್ಟು ಕಲಿರಿ ನನ್ನ ಪ್ರಕಾರ ಸ್ಕೂಲ್ ಲೆವೆಲ್ ಅಲ್ಲಿ ಈ ಸೆಲ್ಫ್ ಡಿಫೆನ್ಸ್ ಅನ್ನುವಂಥದ್ದನ್ನ ಹೆಣ್ಣುಮಕ್ಕಳಿಗೆ ಕಂಪಲ್ಷನ್ ಮಾಡಬೇಕು ನಮ್ಮ ಕಳರಿ ಪೈಯಟ್ಟು ಅಂತ ಏನಿರತ್ತೆ ಕರಾಟೆ ಏನಿರತ್ತೆ ಜೂಡೋ ಏನಿರುತ್ತೆ ಟೇಕ್ವಾಂಡೋ ಏನಿರುತ್ತೆ ಯಾವುದೋ ಒಂದನ್ನ ಕಲೀರಿ ಯಾವಾಗ ನಿಮ್ಮ ಪ್ರಯೋಗಕ್ಕೆ ಬರುತ್ತೆ ಅದು ನಿಮ್ಮ ಇದಕ್ ಬರುತ್ತೆ ಏನು ನ್ಯೂಸ್ಗೆ ಬರುತ್ತೆ ಯು ಹ್ಯಾವ್ ನೋ ಐಡಿಯಾ ಎಟ್ ದ ಸೇಮ್ ಟೈಮ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತೆ ಅದು ನಿಮ್ಗೆಲ್ಲೋ ಒಂದ್ ಕಡೆ ತಿರುಗಾಡಬೇಕು ಸೋಲೋ ಟ್ರಿಪ್ ಹೋಗಬೇಕು ಅಂತ ಇರುತ್ತೆ ಬಟ್ ಭಯ ನಂಗೆ ಏನಾದರೂ ಆಗ್ಬಿಟ್ರೆ ನಿಮ್ಮ ಹತ್ರ ಒಂದು ಟೂಲ್ ಇದೆ ಏನಾದರೂ ಆದ್ರೂ ನೋಡ್ಕೋತೀನಿ ನಾನು ಈ ತರದ ವ್ಯಕ್ತಿತ್ವ ಈ ತರದ ಒಂದು ಶಕ್ತಿಯನ್ನ ನಿಮ್ಮ ಹೆಣ್ಮಕ್ಳಲ್ಲಿ ಬೆಳೆಸ್ಬೇಕು ನಮ್ಮ ಆ ಜನರೇಷನ್ ಅಲ್ಲಿ ಬೆಳೆಸಲೇಬೇಕಾದಂತಹ ಅವಶ್ಯಕತೆ ಇದೆ ದೇವಿಯಾಗಿ ಪೂಜೆ ಮಾಡೋಣ ಬಟ್ ಆ ದೇವಿ ದುರ್ಗಿಯಾಗಿರ್ಲಿ ಪ್ರತಿ ಹೆಣ್ಣು ಮಗು ದುರ್ಗಿಯ ಹಾಗೆ ಇರಬೇಕು ಮನೆಯಲ್ಲಿ ಮಂಗಳ ಗೌರಿ ತರ ಆಕೆಯನ್ನ ಟ್ರೀಟ್ ಮಾಡಿ ಆದ್ರೆ ಹೊರಗಡೆ ಬೀಳ್ತಾಳಲ್ಲ ಅವಳು ಮನೆಯಿಂದ ಕಾಲ್ ಹೊರಗಡೆ ಇಳುವಾಗ ಅಥವಾ ಏನಾದ್ರೂ ಒಂದು ಡೇಂಜರ್ ನನ್ನ ಎದುರುಗಡೆ ಇದೆ ಅಂತ ಗೊತ್ತಾದ್ರೆ ಅವಳು ಗೌರಿ ಎಲ್ಲ ಆಗ್ಬೇಕು ಹಂಗೆ ಬೆಳೆಸ್ಬೇಕು ಹೆಣ್ಮಕ್ಳನ್ನ ಇದಿಷ್ಟರ ಮಟ್ಟಿಗೆ ನಾವು ಒಂದು ನಾಲ್ಕೈದು ಪಾಯಿಂಟ್ ಅನ್ನ ತುಂಬಾ ಸೀರಿಯಸ್ ಆಗಿ ಆಲೋಚನೆ ಮಾಡಿದ್ವಿ ಇಂಪ್ಲಿಮೆಂಟ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಐದಾರು ವರ್ಷದ ನಂತರ ಹಿಂಗಿದ್ ಕೇಸ್ ನಡುತ್ತೋ ಅಂತ ನಾವು ಕ್ಯಾಂಡಲ್ ಮಾರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕೆಂತಂದ್ರೆ ಆ ಘಟನೆ ನಡೆಯೋದಿಲ್ಲ ಎಟ್ ದ ಸೇಮ್ ಟೈಮ್ ಇವಾಗ ಏನೇನು ಘಟನೆ ನಡೆದಿದೆ ಅಲ್ಲ ಅಂಥವರಿಗೆ ಇಮ್ಮಿಡಿಯೇಟ್ ಲೆವೆಲಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಈ ವಿಕ್ಟಿಮ್ ಬ್ಲೇಮ್ ಮಾಡೋ ಬದಲು ಯಾರು ಇರ್ತಾನೆ ಅಂಥವನಿಗೆ ನರಕ ತೋರಿಸ್ಬೇಕು ಹಂಗಿದ್ದ ಕಾನೂನು ಬರಬೇಕು ಲಿಟ್ರಲಿ ಬಿಕಾಸ್ ಯಾವಾಗ ನಿಮ್ಗೆ ಈ ಸೈಕಾಲಜಿಕಲ್ ಚೇಂಜ್ ಆಗಬೇಕು ಅಂತಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಲ್ಲಿವರೆಗೂ ಇದು ನಡೀತಾ ಇರೋರೆಲ್ಲ ಹೋದಪ್ಪ ಇವರು ಸೈಕಾಲಜಿ ಅರ್ಥ ಮಾಡ್ಕೊಂಡು ನಾನು ಮಾಫಿ ಮಾಡ್ತಾ ಇರ್ತೇನೆ ನೀನು ಆ ಕೊಲೆಗಾರ ಯಾರಿರ್ತಾನೆ ಆ ಅತ್ಯಾಚಾರಿ ಯಾರು ಇರ್ತಾನೆ ಅಂಥವನಿಗೆ ನರ್ಕ ತೋರಿಸ್ಬೇಕು ಅಂಥ ಒಂದು ಲಾ ಅಂಡ್ ಆರ್ಡರ್ ಅನ್ನೋದು ಇಂಪ್ಲಿಮೆಂಟ್ ಆಗಬೇಕು ಯಾವಾಗ ಕಾನೂನಿನ ಬಗ್ಗೆ ಭಯ ಅನ್ನೋದು ಬರುತ್ತೆ ಗೊತ್ತಾ ಏನೋ ಭಯಂಕರ ದೊಡ್ಡ ಶಿಕ್ಷೆ ಕೊಡ್ತಾರೆ ದೇ ಆರ್ ಮೆಂಟಲಿ ಪ್ರಿಪೇರ್ಡ್ ಶಿಕ್ಷೆ ಕೊಡ್ತಾರೆ ನಾನ್ ಸಿಕ್ಕಾಕೊಂಡಿದ್ರೆ ಮಾತ್ರ ಪ್ರತಿಯೊಬ್ಬ ಕ್ರಿಮಿನಲ್ ಮೈಂಡ್ಸೆಟ್ಟೇ ಹೆಂಗಿರುತ್ತೆ ಅಂತಂದ್ರೆ ನಾನು ಸಿಕ್ಕಾಕೊಂಡ್ ಬೀಳಲ್ಲ ಸೊ ಯಾವಾಗ ಕನ್ವಿಕ್ಷನ್ ರೇಟ್ ಜಾಸ್ತಿ ಆಗತ್ತೆ ಕ್ರೈಮ್ ಕಡಿಮೆ ಆಗತ್ತೆ ಏನೋ ದೊಡ್ಡ ಶಿಕ್ಷೆ ಕೊಟ್ಬಿಡ್ತೀನಿ ಪನಿಷ್ಮೆಂಟ್ ಕೊಟ್ಬಿಡ್ತೀನಿ ಜೀವಾವಧಿ ಶಿಕ್ಷೆ ಕೊಟ್ಬಿಡ್ತೀನಿ ಗಲ್ಲಿಗೆ ಹಾಕ್ಬಿಡ್ತೀನಿ ರೋಡ್ ಮೇಲೆ ಕಲ್ಲು ಹೊಡೆಸಿ ಸಾಯಿಸಿಬಿಡ್ತೀನಿ ಇದರಿಂದ ಅಲ್ಲ ಲಿಟ್ರಲಿ ಇದರಿಂದ ಅಲ್ಲ ನಾನು ಏನಾದರೂ ತಪ್ಪು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ಸ್ಗೆ ಸಿಗಾಕೊಂಡು ಬೀಳ್ತೀನಿ ಇದು ಯಾವಾಗುತ್ತೆ ಈ ಭಯ ಯಾವಾಗ ಹುಟ್ಟುತ್ತೆ ಅಂತಂದರೆ ಕನ್ವಿಕ್ಷನ್ ರೇಟ್ ಆ ಲೆವೆಲ್ನ ಹೈಯಲ್ಲಿ ಇರಬೇಕು ಪೊಲೀಸರು ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಪೊಲೀಸರಿಗೆ ಆ ರೀತಿ ಆಗಿರುವಂತಹ ಟ್ರೈನಿಂಗ್ ಕೊಡಬೇಕು ಆ ಲೆವೆಲ್ನ ಮೈಂಡ್ಸೆಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇದೆಲ್ಲವೂ ಮನೆಯಲ್ಲಿ ಶಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆದರೆ ಮಾತ್ರ ಸಮಾಜ ಬದಲಾವಣೆ ಆಗೋಕೆ ಸಾಧ್ಯ ವಾಟ್ ಯು ಥಿಂಕ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ ಟೇಕ್ ಕೇರ್